ಎಷ್ಟು ದಿನ ಗುಟ್ಟನ್ನ ಮುಚ್ಚಿಡೋಕ್ಕಾಗತ್ತೆ? ಸರ್ಕಾರ ಆಯಕಟ್ಟಿನ ಹುದ್ದೆಗಳಿಗೆ ನೇಮಕ ಮಾಡ್ತಿದಾರಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ, ಆಗ ಈ ಸರ್ಕಾರದ ಪ್ರಾಮಾಣಿಕತೆ ಏನು ಅನ್ನೋದು ಅರ್ಥ ಆಗುತ್ತೆ. ಒಂದು ಸರಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿ. ನಿಮಗೆ ನನ್ನ ಹತ್ರ ವ್ಯಕ್ತಿಗಳ ಹೆಸರನ್ನು ಕೇಳಬೇಡಿ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಆಯಕಟ್ಟಿನ ಹುದ್ದೆಗಳು ಅಂತಿರೋದ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಒಂದು. ಎರಡನೇದು ಒಂದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತವರು, ಅವರಿಗೆ ಹೆಚ್ಚಿನ ಮಾಹಿತಿ, ನನಗಿಂತ ಹೆಚ್ಚಿನ ಮಾಹಿತಿ ಅವರಿಗಿರುತ್ತೆ. ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿ ಇನ್ನೊಬ್ಬ ಹಾಲಿ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಬೇಕಾದ್ರೆ ಆಧಾರ ಇಲ್ಲದೆ ಆರೋಪ ಮಾಡ್ತಾರೆ ಅಂತ ನನಗನ್ಸೋದಿಲ್ಲ. ಹಣ ಬೇಕೆ, ತಕ್ಷಣ ಹಣ ಬೇಕೆ, ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಆಧಾರ ಇಟ್ಕೊಂಡೇ ಆರೋಪ ಮಾಡಿರ್ಬೋದು ಅಂತ ನನ್ನ ಭಾವನೆ. ಆದರೆ ಆಯಕಟ್ಟಿನ ಹುದ್ದೆಗಳಿಗೆ ಈ ಸರ್ಕಾರ ನೇಮಕ ಮಾಡ್ತಿರೋದು ನೋಡಿದಾಗ ಬಹುಶಃ ರೇಟ್ ಫಿಕ್ಸ್ ಮಾಡಿದ್ದಾರೆ ಅನ್ನೋಕ್ಕಿಂತ ಆಕ್ಷನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಾಲ್ಕು ಒಂದೇ ಹುದ್ದೆಗೆ ನಾಲ್ಕು ಆದೇಶ ಹೊರಡಿಸ್ಬೇಕು ಅಂತ ಹೇಳಿದ್ರೆ ಈಗ ಸರ್ಕಾರಿ ಸವಾಲ್ ಅಂತ ಕೂಗ್ತಾ ಒಬ್ಬರು ಕೂಗ್ತಾಗಲು ಒಂದು ಸಾರಿ ಎರಡು ಸಾರಿ ಅಂತನ್ನೋದು, ಇನ್ಯಾರೋ ಜಾಸ್ತಿ ಕೂಗ್ತಿದ್ದಂಗೆ ಇವ್ರನ್ನ ಬಿಟ್ಟು ಅವ್ರ ಹೆಸರನ್ನ ಹೇಳೋದು, ಬಹುಶಃ ಹಂಗಾಗಿರ್ಬೋದು. ಹಂಗಾಗಿ ನಾಲ್ಕು ಸರಿ ನಾಲ್ಕು ಬಾರಿ ಬದಲಾಯಿಸಿರ್ಬೋದು ಅಂತ ನನಗೆ ಅನುಮಾನ ಬರ್ತಾ ಇದೆ. ಮತ್ತು ಕುಮಾರಸ್ವಾಮಿ ಅವ್ರ ಹತ್ರ ಮಾಹಿತಿ ಹೆಚ್ಚಿಂದಿರ್ಬೋದು, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ನನ್ನ ಹತ್ರ ಇಲ್ಲ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.